ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಾ ಇಲ್ಲ ಅಂದರೆ ಐ ಮೀನ್ ಡೈಲಿ ವ್ಲಾಗ್ಸ್ ಬರ್ತಾ ಇಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ಬ್ರೋ ಏನು ಡೈಲಿ ವ್ಲಾಗ್ಸ್ ಆಗ್ತಾ ಇಲ್ಲ, ಡೈಲಿ ವೀಡಿಯೋಸ್ನ ಹಾಕಿ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಸೊ ಒಂದು ಸ್ಮಾಲ್ ಬ್ರೇಕ್ ಅಷ್ಟೇ, ಯಾಕಂದರೆ ಸ್ವಲ್ಪ ಲೈಫು ಬೇರೆ ಥರ ಬ್ಯುಸಿ ಆಗಿಬಿಟ್ಟಿದೆ, ಅದರಿಂದ ಡೈಲಿ ವ್ಲಾಗ್ಸ್ ಬರ್ತಾ ಇಲ್ಲ. ಬಟ್ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ 24th. ಓಕೆನಾ, ಈ ಮಂತ್ 24th ನಿಮಗೆ ರೆಗ್ಯುಲರ್ ಆಗಿ ಡೈಲಿ ವೀಡಿಯೋಸ್ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ತುಂಬ ಇದೆ. ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ವೆಲ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇದೊಂದು ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಬನ್ನಿ, ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ವ್ಲಾಗ್ನ ಶುರು ಮಾಡೋಣ. ಸೊ ಈಗ ನೀವು ಸ್ವಲ್ಪ ಜನ ಯೋಚನೆ ಮಾಡ್ತಾ ಇರೋದು, ಇವನೊಬ್ಬನೇ ಬಂದು ಇಂಟ್ರೋ ಕೊಡ್ತಾವನಲ್ಲ, ಇನ್ನೊಬ್ಬ ಇರಬೇಕಲ್ಲ ಹೇಮಂತ್ ಶೆಟ್ಟಿ, ಅವನು ಇಲ್ಲೋದ ಅಂತ. ಅವನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ. ಆ ಕೆಲಸ ಏನು ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡಿ. ಇದು ಅವನ ಇಂಪಾರ್ಟೆಂಟ್ ಕೆಲಸ. ಜಿಮ್ಗೆ ಹೋದ್ರೆ ಏನು ಅಡ್ವಾಂಟೇಜ್ ಅನ್ನೋದಕ್ಕೆ ಇಲ್ಲಿದೆ ನೋಡಿ. ಒಂದಿಷ್ಟು ಚಿಕನ್ನು ನೋಡಿ, 6 ಮೊಟ್ಟೆ, ಟೊಮೆಟೊ ಪೀಸು. ಇದು ಅಣ್ಣ ಅವರ ಒಂದು ಊಟ. ನಾನು ನಿಜ ಜಿಮ್ಗೆ ಇದಕ್ಕೆ ಇದೇ ಕಾರಣಕ್ಕೆ ಹೋಗ್ಬೇಕನ್ಸುತ್ತೆ. ಏನಿಲ್ಲ ಅಂತಂದ್ರು ನೋಡಿ, ಇಷ್ಟೆಲ್ಲ ತಿನ್ಬೋದು. ಜಿಮ್ಗೆ ಹೋಗಿ ಕಷ್ಟಪಡ್ತೀವಿಲ್ವೋ, ಇದು ಮಾತ್ರ ಸಖತ್ತಾಗಿ ತಿಂತೀಯ ಮಚ್ಚ. ನಾನು ಅದು ನೋಡಿಲ್ಲ, ಇದು ನೋಡಿದ್ದೀನಿ. ಇದು ನೋಡ್ಬೇಕಾದ್ರೆ ನಂಗೆ ಖುಷಿ ಆಗುತ್ತೆ. ಏನು ಗೊತ್ತಾ, ವರ್ಕೌಟ್ ಮಾಡೋದು ಈಸಿ, ಡಯಟ್ ಮಾಡೋದು ಕಷ್ಟ. ಹ್ಞೂ, ತಿನ್ನೋದೇ ಕಷ್ಟ. ಹೌದಾ? ಹ್ಞೂ, ತಿಂದು ತಿಂದು ಬೋರ್ ಆಗ್ಬಿಡುತ್ತೆ ದಿನ. ನನಗೇನು ಕಷ್ಟ ಇಲ್ಲಪ್ಪ, ತಿನ್ನೋದು ಈಸಿ ನನಗೆ, ವರ್ಕೌಟ್ ಮಾಡೋದು ಕಷ್ಟ. ನೋಡಿ ಪೀಸ್ ಹೆಂಗೆ, ಇಬ್ಬರು ಪೀಸು ಚೆನ್ನಾಗೇ ಐತೆ. ಅದಕ್ಕೇನಾಗೈತೆ, ಅಗ್ದು ಅಗ್ದು ಅಲ್ಲೋ ಬಂದ್ಬಿಡುತ್ತೆ. ನೋಡಿ, ಈ ತಿನ್ನೋದು ಕಷ್ಟ ಅಂತ ಕೇಳ್ತಾ ಇರೋದು ಫಸ್ಟ್ ಟೈಮ್ ನಾನು. ಅದು ಚಿಕನ್ನ. ಈರುಳ್ಳಿ ತಂದು ತಿನ್ನೋದು ನೀನು? ಟೊಮೆಟೊ ಹಾಕಿ ತಿಂತಾ ಇದೆಯಾ? ಟೊಮೆಟೊ ತಿಂತೀನಿ, ಈರುಳ್ಳಿ ತಿಂತೀನಿ. ಮತ್ತೆ ಈರುಳ್ಳಿ ಇಲ್ಲ? ಈರುಳ್ಳಿ ರಾತ್ರಿ ತಿಂತೀನಿ. ಓ, ಅದರಲ್ಲೂ ಡಯಟಾ, ಅದರಲ್ಲೂ ಪ್ಲಾನಿಂಗಾ? ಗೈಸ್, ಅಣ್ಣವ್ರದ್ದು ಇಲ್ಲಿ ನೋಡಿ, ಬೇಡವಾ ತೋರಿಸ್ಕೋ. ನೋಡಿ ಗೈಸ್, ಅಣ್ಣವ್ರದ್ದು ಡಯಟ್ ಚಾರ್ಟ್ ಇದು. ಯಾವ ಟೈಮ್ಗೆ ಏನೇನು ತಿನ್ನೋಣ ಅಂತ ಸ್ಕೆಚ್ ಹಾಕೊಂಡು ಲೀಸ್ಟ್ ಹಾಕಿರೋ ಥರ ಇದೆ ಇದು. ಡಯಟ್ ಥರ ಕಾಣಿಸ್ತಾ ಇಲ್ಲ ನನಗೆ, ಅದನ್ನ ಫ್ಲಾಶ್ ಹಾಕ್ತಾರೆ ಅಂಟಿಸ್ಬಿಟ್ಟವನೇ. ಬಿಡ, ಹೋಗಿ ಅವರ ಸೀಕ್ರೆಟ್ ರಿವೀಲ್ ಮಾಡಬೇಡ. ಸೀಕ್ರೆಟ್? ಸರಿ ಸರಿ. ಓಕೆ ಗೈಸ್, ಭರ್ಜರಿಯಾಗಿ ನಮ್ಮದು ಊಟ ಆಯಿತು, ತುಂಬ ಫುಲ್ ಹೊಟ್ಟೆ ಲೋಡ್ ಆಗ್ಬಿಟ್ಟಿದೆ. ಐ ಹ್ಯಾವ್ ಒನ್ ಕ್ವಶನ್. ಬಾ, ಇಲ್ಲಿನೇ ಬಾ. ಅಲ್ಲ ಗೈಸ್, ಇವನಿಗೆ ಸ್ಪ್ಲೆಂಡರ್ ನಿಂತು ನಿಂತಲೇ ತರಿಸ್ತಾ ಗಾಡಿನ, ನನ್ನ ಗಾಡಿ, ನನ್ನ ಚಿನ್ನು, ನನ್ನ ಬಂಗಾರ ಅಂತ ತಂದಾಗಿಂದ ಕಾಂಪೌಂಡ್ ಒಳಗಡೆ ನಿಲ್ಸವನೆ. ಅದು ಏನಾಗೈತೆ, ಉಸಿರಾಡ್ತೈತಾ, ಬದುಕೈತಾ, ಏನಾರ ನೋಡ್ದ? ಅದೆಲ್ಲ ಗೊತ್ತು ನಮಗೆ, ಆಲ್ರೆಡಿ ಚೆಕ್ ಮಾಡಿ ಎಲ್ಲ ಓಡಿಸಿದ್ದು ಆಯಿತು. ಬಟ್ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಅದು ಸ್ಟಾರ್ಟ್ ಆಗಲಿಲ್ಲ, ಅದಕ್ಕೆ ಸೇಫಾಗಿ ಒಳಗಡೆ ಇದೆ. ಅದನ್ನು ಇವತ್ತು ಹೋಗಿ ಚೆಕ್ ಮಾಡಬೇಕು. ಸೇಫಾಗಿ ಗಾಡಿ ನಿಲ್ಲಿಸ್ಬಿಟ್ರೆ ಸೇಫಾಗಿರಲ್ಲ, ಯಾವಾಗ ಓಡ್ತಾ ಇದ್ರೆ ಗಾಡಿ ಸೇಫಾಗಿರೋದು. ಹ್ಞೂ, ನಿಲ್ಲಿಸ್ಬಿಟ್ರೆ ಸೇಫ್ ಅಲ್ಲ, ರನ್ನಿಂಗಲ್ಲಿ ಇದ್ರೆ ಸೇಫ್ ಅಂತ ಅರ್ಥ. ಕರೆಕ್ಟಾಗಿ ಇಟ್ಕೊಳ್ಳೋದು ಕಲ್ತ್ಕೋ ಫಸ್ಟ್. ಆಯಿತು, ಆಮೇಲೆ ಕ್ಯಾಮ್ರಾ ಇಟ್ಕೋತೀರಿ ಫಸ್ಟ್, ನಿಮ್ಗೆ ಗಾಡಿ ಕರೆಕ್ಟಾಗಿ ಇಟ್ಕೊಳ್ತೀನಿ. ಗಾಡಿ ತೋರಿಸ್ತೀನಿ, ಅದು ಬಾ ತೋರಿಸ್ತೀನಿ. ನಾನು ತೋರಿಸ್ತೀನಿ ನೋಡಿ ಗಾಯ್ಸಿ, ಇವಾಗ ಹಿಂಗೆ ಇಟ್ಕೊಳ್ಳೋಣ ಗಾಡಿ ಅಂತ ನಂದು ಒಂದು ಅವನು ತೋರಿಸ್ತೀನಿ. ಬಾ ಬಾ. ಹ್ಞೂ, ಎಲ್ಲದಕ್ಕೂ ಒಂದು ಪ್ಯಾಚಪ್ ಮಾಡ್ಬಿಡ್ತಾನೆ. ಹಲೋ ಮರಿ, ಬಾ ಐತೆ, ನಿನಗೆ ಹಾಕೊಬೇಕು ಅಂತಾನೆ ಬಂದಿದ್ದು ನಾನು. ನೀವಪ್ಪ ನೋಡಿ, ನೋಡ್ದ ಕೀ ಕೊಟ್ಟಷ್ಟು ಎಷ್ಟು ಸ್ಲೋಗಿ ನಡೀತಾವನೆ, ಎಲ್ಲ ಮಾಡ್ತಾವನಲ್ಲ ಅಂದ್ಬಿಟ್ಟು. ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ಕೊಂಡಿದ್ರೆ ಅಂದ್ರೆ ಇವ್ನು ಸುಮ್ಮನೆ ಬಂದು ಹೇಳ್ತಾವನೆ, ಕೆಳಗಡೆ ಕರ್ಕೊಂಡೋಗಿ ಚೆಕ್ ಮಾಡಿಸಲ್ಲ ಅಂತಂದ್ಬಿಟ್ಟು ಮೆಸ್ಗೆ ಮೆತ್ತಿಗೆ ಎಸ್ಕೇಪ್ ಆಗ್ತಿದೆ, ಕೀ ಎತ್ಕೊಬೋತೀನಿ ಅಂತ. ನನ್ನ ಕೀ ಜೊತೆ ಬಂದಿದ್ದೀನಿ, ಸ್ಕೀಮ್ ಹಾಕೊಂಡೇ ಬಂದಿದ್ಯಾರ ಮಾಡೋಣ. ನನ್ನ ಲೆಕ್ಕ ನಾನು ಹೆಂಗೈತೆ, ಓಡ್ತಾನೆ ಇರ್ತದೆ, ನಿಲ್ಲದೇ ಇಲ್ಲ ಇದು. ನಾನು ನಿಲ್ಲಿಸಿದ್ರೆ ಮಾತ್ರ ನಿಲ್ಲದು ನೋಡಿ. ಇದು ಚಿನ್ನು ತಮ್ಮ ಇದು ನೋಡಿ ಗೈಸ್, ಪ್ರೀತಿ ನೋಡಿ ಗಾಡಿ ಮೇಲೆ. ಏನೋ ಇಷ್ಟೊಂದು ಧೂಳು ಇದ್ಬಿಟ್ಟೈತೆ, ಇಷ್ಟೊಂದು ಧೂಳು ಚಪ್ಪ. ಇದು ಹುಷಾರು, ಸಮಾಧಾನ. ನೀನು ಇದನ್ನು ಸರ್ವಿಸ್ ಮಾಡಿಸೋದು, ಅದು ನೀಟಾಗಿ ವಾಶ್ ಮಾಡಿಸ್ಬೇಕಣ್ಣ. ಮಾಡಿಸ್ತೀವಿ, ಮಾಡಿಸ್ತೀವಿ. ಧೂಳು ಎಷ್ಟು ಹೊಡೆದ್ರೂ ಹೋಗಲ್ಲ, ಹೋಗುತ್ತೆ ನೋಡ. ಅದೆಲ್ಲ ಕ್ಯಾಮ್ರಾ ಎತ್ಕೊಂಬಿಟ್ರೆ ಬುದ್ಧಿ ಬರೋದು ನಿಮ್ಗೆ, ಇಲ್ಲಾಂದ್ರೆ ಕೆಳಗಿಳಿದು ನೋಡಲ್ಲ ಗಾಡಿ. ಏ, ಆ ಥರ ಏನಿಲ್ಲ, ಸುಮ್ಮನೆ ಆ ಥರ ಏನಿಲ್ಲ. ನಾನು ಓಡಿಸಿ ಓಡಿಸಿ ಗಾಯ್ಸ್, ಆ್ಯಕ್ಚುಲಿ ಓಡಿಸಿ ಓಡಿಸಿ ದುಡ್ಡು ಕೂತಿರುತ್ತಾನೆ ಗಾಯ್ಸ್, ಆ್ಯಕ್ಚುಲಿ ನಾನು ಓಡಿಸಿ 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 ಚೆಕ್ ಮಾಡಿ ಚೆಕ್ ಮಾಡಿ ಸುಮ್ಮನೆ ನಿಲ್ಲಿಸ್ಬಾರ್ದು ಅಂತ ಒಂದೊಂದು ರೌಂಡ್ ಹಾಕಿ ಇಡ್ತಾ ಇದ್ದೆ. ಬಟ್ ಲಾಸ್ಟ್ ಟೈಮು ಸ್ಟಾರ್ಟ್ ಆಗಲಿಲ್ಲ ಗಾಯ್ಸ್. ಅವ್ನು ಹೇಳಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಏನು ಹೇಳ್ತೀರಿ ನೀನು? ಡೈಲಿ ಮತ್ತೆ ಮತ್ತೆ ಹೇಳ್ಬಾರ್ದು, ಬೋರ್ ಆಗುತ್ತೆ. ಡೈಲಿ ರೌಂಡ್ ಹಾಕಿ ನಿಲ್ಲಿಸ್ತಾ ಇದ್ದ,
ಗಾಡಿನ ರೌಂಡಾಕಿ ರೌಂಡಾಕಿ ನಿಲ್ಲಿಸ್ತಾ ಇದ್ದ, ಅವನು ಗಾಡಿನ ರೌಂಡ್ ಆಗ್ತಾ ಇರಲಿಲ್ಲ. ಹೇಳ್ಬಿಟ್ಟ ಆದ್ರೆ ಗಾಡಿನ ರೌಂಡ್ ಆಗ್ತಾ ಇದ್ದ, ಗಾಡಿ ಎತ್ಕೊಂಡು ರೌಂಡ್ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ. ಚಿನ್ನ ಕೋಪ ಮಾಡ್ಕೊಂಬಿಟ್ಟಿರುತ್ತೆ ಪಕ್ಕ. ಮತ್ತೆ ನೀವು ಮಾಡೋ ಕೆಲಸ ಎಂಥ ಒಳ್ಳೆ ಗಾಡಿ ಗೊತ್ತಾಯ್ತು, ಒಳ್ಳೆ ಮೈಲೇಜು, ಒಳ್ಳೆ ಲುಕ್, ಎಲ್ಲ ಚೆನ್ನಾಗೈತೆ. ಮೇಂಟೈನ್ ಮಾಡೋಕೆ ಬರಲ್ಲ ನಿಮ್ಗೆ. ಓಹೋ ಹೋ, ಅದಕ್ಕೆ 5 ವರ್ಷದಿಂದ ಇಟ್ಟಿರೋದು ಗಾಡಿನ. ಅದಕ್ಕೆ ಹಿಂಗಿರೋದು. ಹ್ಞೂ, ಅದಕ್ಕೆ ಹಿಂಗಿರೋದು. ಹ್ಞೂ, ನಮ್ದು ಹೆಂಗೈತಪ್ಪ ಕಪ್ಪಗೆ ಹೆಂಗೈತೆ ನೋಡಲ್ಲಿ. ಏ, ನಿಮ್ಮ ಹುಡುಗಿ ಏನು ಭಾರಿ ಇದು. ಹಾಂ, ನಿನ್ನ ಹುಡುಗಿ ಅಂತ ದೊಡ್ಡ ಅದು ಭಾರಿ ಅದು. ಬಾರ ಮಗನ, ರೇಸ್ ಹೋಗೋಣ. ರೇಸ್ ಹೋಗೋಣ? ಹಾಂ, ಬರ ಹೋಗೋಣ. ಹಾಂ, ಚಾಲೆಂಜು, ಒಂದು ರೌಂಡ್ ಯಾರು ಬೇಗ ಬರ್ತಾರೆ ಅಂತ. ಈ ರೌಂಡ್ ಸರ್ಕಲ್ನ ಒಂದು ರೌಂಡ್ ಹಾಕೊಂಬರ್ಬೇಕು. ಒಂದು ವಿಷಯ ಹೇಳ, ಎರಡು ಹೇಳು. ರೇಸಲ್ಲಿ ಗೆಲ್ಲೋದು ನಾನೇ. ಹ್ಞೂ, ಸೊ ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ರೌಂಡ್ ಹಾಕೊಂಬಪ್ಪ. ಆಯ್ತು, ನಿನ್ನ ಹತ್ರ ಮಾತಾಡೋಕ್ಕಾಗ. ರೇಸಲ್ಲಿ ಗೆಲ್ಲೋದೀವನೇ ಅಂತ ನಾನು ರೌಂಡ್ ಹಾಕೊಂಬಿಡ್ಬೇಕಂತ. ಫಸ್ಟ್ ಪಾರ್ಟಿಸಿಪೇಟ್ ಮಾಡು, ಆಮೇಲೆ ಗೆಲ್ಲ ಮಾತು. ಇರೋ, ಈಗ ಸ್ಟಾರ್ಟ್ ಮಾಡೋಣ. ಏನು ಬರ್ತಲ್ಲ, ನ್ಯೂಟ್ರದ್ದು ಲೈಟೇ ಬರೋಲ್ಲ. ಬರುತ್ತೆ ಕಣ, ಯಾಕೆ ಬರೋಲ್ಲ? ಸ್ಟಾರ್ಟ್ ಮಾಡೋಣ. ಹ್ಞೂ, ಅದು ಈ ಕಾಲಕ್ಕೆ ಆಗೋಲ್ಲ, ಮಾಡು. ಏ, ಸ್ಟಾರ್ಟ್ ಆಗ್ತಾ ಇಲ್ವಲ್ಲ. ಮತ್ತೆ ನಿನ್ನ ಇಷ್ಟ ಬಂದಾಗ ಬಂದು ಸ್ಟಾರ್ಟ್ ಮಾಡಿಬಿಟ್ಟಕ್ಕೆ ಅದೇನಿದ? ಚೋಕ್ ಹಾಕ್ಲಾ? ಫಸ್ಟ್ ಪೆಟ್ರೋಲ್ ಆಯ್ತು ನೋಡು. ಚೋಕಲ್ಲೇ ಇತ್ತಾ ಇದು? ಬರ ಇಲ್ಲಿ ಮಗ. ಏನು ಸ್ಟಾರ್ಟ್ ಮಾಡಿಬಿಟ್ರೆ? ಹಾಂ, ಒಂದು ರೌಂಡ್ ಕೊಟ್ಬಿಡ್ತೀಯಾ? ಪಕ್ಕ, ಒಂದು ರೌಂಡ್ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿ ಕೀ ಹಾಕ್ಬಿಟ್ಟು ಕಿಕ್ ಹೊಡೆದ್ರೆ ಸ್ಟಾರ್ಟ್ ಆಗಂಗಿದ್ರೆ ಅವೆಲ್ಲ ಆಗ್ತಾ ಇರಲಿಲ್ಲ. ಮರಿಗೆ ಫಸ್ಟು ಟ್ಯಾಂಕ್ ತೆಗಿಬೇಕು, ಏರ್ ಹೋಗಿರುತ್ತೆ. ನೋಡಿ, ಏನೇನು ಟ್ಯಾಲೆಂಟ್, ಪೆಟ್ರೋಲ್ ಇಲ್ಲ ಅನ್ಸುತ್ತೆ, ಪೆಟ್ರೋಲ್ ತುಂಬ ಕುಡುಕ್ತೈತೆ ಇಲ್ವಾ? ಐತೆ ಕಣ, ಆಯ್ತಾ? ಓ ಬಾ ಬಾ ಬಾ, ಈಗೇನು ಸ್ಟಾರ್ಟ್ ಆಗ್ಬಿಟ್ರೆ ಮಚ್ಚ. ನೀನು ಕಣ ಪಕ್ಕ ಗ್ಯಾರೇಜಲ್ಲಿ ವರ್ಕ್ ಮಾಡೋಕ್ಕಿರೋ ಕ್ಯಾಂಡಿಡೇಟು. ಈ ಪೆಟ್ರೋಲ್ ವಾಸನೆ ಗಮ್ ಅಂತೈತೆ. ಲೇ, ನಾನು ಸ್ಟ್ಯಾಂಡ್ ಹೋಗುತ್ತಲೇ, ಸ್ಟ್ಯಾಂಡ್ ಆಗುತ್ತೆ, ಸ್ಟ್ಯಾಂಡ್ ಹೋಗುತ್ತೆ, ಸ್ಟ್ಯಾಂಡ್ ಆಗಲ್ಲ ಲೈ. ನೋಡಿ ಗೈಸ್, ನಿಮ್ಮ ಗಾಡಿ ಹೆಂಗೆ ಹೆಂಗೆ ಮಾಡ್ತಾವೆ ನೋಡಿ, ನಾನು ಹಿಂಗೆಲ್ಲ ಮಾಡೇ ಇಲ್ಲ. ಮಾಡಪ್ಪ, ಇರ ಇರ ಚೆನ್ನಾಗ. ನನಗೇನೋ ಸ್ಪಾರ್ಕ್ ಪ್ಲಗ್ ಹೋಗಿದೆ ಅಂತ ಅನಿಸ್ತಾ ಇದೆಯಪ್ಪ. ಓಹೋ, ಗೇರಲ್ಲಿ ಹಾಕ್ಕೊಡಿದ್ರೆ ಹಿಂಗೆ ಹೋಗ್ತೈತೆ ನೋಡಿ. ಸೆಲ್ಫಿದ್ರೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಸೆಲ್ಫ್ ಇದ್ರೆ ಚಿಕ್ಕ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಹೇಮಂತ್ ಶೆಟ್ಟಿ ಅವರು ಅವ್ರಿಗೆ ಗೊತ್ತಿರುವಂಥ ಎಲ್ಲ ವಿದ್ಯೆಗಳನ್ನು ಪ್ರಯತ್ನ ಮಾಡಿ ನಮ್ಮ ಚಿನ್ನವನ್ನು ಸ್ಟಾರ್ಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಗಾಡಿನ ಆ ಕಡೆ ತಿರ್ಸ್ಕೊಂಡು ಸ್ಟಾರ್ಟ್ ಮಾಡ್ದೆ, ಆಗಲಿಲ್ಲ. ಅದಕ್ಕೆ ಈಗ ವಾಸ್ತು ದೋಷ ಅಂದ್ಬಿಟ್ಟು ಈ ಕಡೆ ತಿರ್ಸ್ಕೊಂಡು ಮಾಡ್ತಾವನೆ. ಇನ್ನು ಮಾಡಪ್ಪ, ಟೈರ್ಗಳು ಮಾತ್ರ ಸಮೇತ ಐತೆ. ಉಫ್ ಅಂತ ಹೋದದು ಆ್ಯಕ್ಚುಲಿ, ಅದು ಇದು ಇದೆಯಲ್ಲ ಇಲ್ಲಿಂದ ಕರೆಂಟ್ ಆದರೆ ಅದು ಗಾಡಿ ಸ್ಟಾರ್ಟ್ ಆಗ ಕರೆಂಟ್ ಹೊಡಿತಾ? ಅದು ಬಿಸಿ ಇರುತ್ತೆ ಅದು. ಸರ್, ಆಫಲ್ ಆಯ್ತಾನೆ ಗಾಡಿ? ಹ್ಞೂ, ಹೋಗಿದ್ಯಾ ಅಂತ ಡೌಟ್. ಯಾಕೋ ಆಫ್ ಮಾಡಲ್ಲ ಗಾಡಿ. ಈಗ ಮಾಡಿ ನೋಡ, ಟ್ರೈಟ್ ಗೈಸ್. ಫೈನಲಿ ಗಾಡಿ ಸ್ಟಾರ್ಟ್ ಆಗಲಿಲ್ಲ. ಗ್ಯಾರೇಜಿಗೆ ತೊಗೊಂಡೋದ್ರೇ ಗೊತ್ತಾಗೋದು ಏನಾಗಿದೆ ಏನು ಅಂತ. ನನ್ನ ಪ್ರಕಾರ ಸ್ಪಾರ್ಕ್ ಪ್ಲಗ್ ಹೋಗಿರ್ಬೋದು, ನೋಡೋಣ, ಅದರ ಅಪ್ಡೇಟ್ ನಿಮಗೆ ಬರುತ್ತೆ. ಸೊ ಕೆಲವೊಬ್ಬರು ಬೇಜಾರು ಮಾಡ್ಕೊಂಬಿಟ್ಟಿದ್ರು ನಮ್ಮ ಮೇಲೆ, ಏನಂತಂದರೆ ಲೈಕ್ ಮನೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದಾರೆ ಇವರು, ಆಚೆ ಎಲ್ಲೂ ಹೋಗ್ತಾನೆ ಇಲ್ಲ ಅಂತ. ಸೊ ಮನೇಲಿ ಮಾಡಿದ ವಿಡಿಯೋನು ಕೆಲವೊಬ್ರು ಇಗ್ನೋರ್ ಮಾಡ್ತಾ ಇರ್ಬೋದು, ಬಟ್ ಏನಂದರೆ ಸಿಚುವೇಶನ್ಸು ಹಂಗಿದೆ. ಅದಕ್ಕೋಸ್ಕರ ನಾವು ಆದಷ್ಟು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಜಾಸ್ತಿ ಮನೇಲೇ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಥರ ಕಂಟೆಂಟ್ ಬೋರ್ ಆಗ್ಬಿಡುತ್ತೆ, ನಮಗೆ ಬೋರ್ ಆಗಿಬಿಟ್ಟಿದೆ. ಸೊ ಇನ್ನು ನಿಮ್ಗೆ ಬೋರ್ ಆಗಲ್ವಾ? ನಿಮಗೆ ಬೋರ್ ಆಗೋದ್ರಲ್ಲಿ ಡೆಫಿನೆಟಾಗಿ ಅರ್ಥ ಇದೆ, ನೀವು ಬೇಜಾರು ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ. ಬಟ್ ಸಿಚುವೇಶನ್ನು ಅದೇ ಥರ ಇದೆ ಅನ್ನೋದು ಸತ್ಯ. ಅದಕ್ಕೋಸ್ಕರ 24th ಇಲ್ಲಿಂದ ಹೋಗ್ತಾ ಇದ್ದೀವಿ ಒಂದು ಊರಿಗೆ.
ಆ ಊರು ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಗೊತ್ತಾಗುತ್ತೆ. ಆ ಊರಿಗೂ ನಮಗೂ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಅದು ಏನು ಇತ್ತ ಅಂತ ಆ ಟೈಮಲ್ಲಿ ಹೇಳ್ತೀನಿ. ನಾನು ಹೇಳ್ತೀಯಪ್ಪ ಏನಿಲ್ಲ, ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ? ನಿನ್ನೇನು ಹೇಳ್ತೀಯ ಅದೇ ಫೈನಲ್? ಓ ಹಂಗೆ ನಂಗೆ ಹೇಳ್ತಾರ ಹಂಗೆ. ಸೊ ಆ ಒಂದು ಸೀರೀಸ್ ಏನಿರುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ನ ಅವಶ್ಯಕತೆ ತುಂಬ ಇದೆ. ಅದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಫೈನಲಿ ಆ ಊರಿಗೆ ಹೋಗಿ ಅಲ್ಲಿ ಒಂದಷ್ಟು ಕಂಟೆಂಟ್ಗಳನ್ನ ಮಾಡ್ತೀವಿ. ಅದು ಪರ್ಸ್ನಲಿ ನಮಗೆ ಒಂಥರ ಜಾಸ್ತಿ ಕನೆಕ್ಟ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಗೈಸ್, ಇದಿಷ್ಟು ಇವತ್ತಿನ ಒಂದು ಲೈಫ್ ಸ್ಟೈಲ್ ವ್ಲಾಗ್. ಸೊ ಫುಲ್ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಏಮು ಚಾನಲಲ್ಲೂ ವೀಡಿಯೋಸ್ನ ಹಾಕ್ತಾ ಇರ್ತಾನೆ. ಸೊ ಚೆಕ್ ಮಾಡಿ, ಅವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಟೇಕ್ ಕೇರ್.